ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಮಕ್ಕಳೇ ನಿಮಗೆಲ್ಲರಿಗೂ ಐದನೇ ತರಗತಿ ಕನ್ನಡ ಈ ಕ್ಲಾಸ್ಗೆ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಐದನೇ ತರಗತಿ ಕನ್ನಡ ವಿಷಯದಲ್ಲಿ ಗದ್ಯಭಾಗದಲ್ಲಿ ಗದ್ಯ ಎಂಟು ಧೀರ ಸೇನಾನಿ ಈ ಒಂದು ಪಾಠವನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ ದೇಶ ಸೇವೆಯೇ ಈಶ ಸೇವೆ ಎಂದು ಭಾವಿಸಿ ದೇಶ ಕಾಯುತ್ತಿರುವ ಹಾಗೂ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ಸೂಚಿಸುವ ಸಲುವಾಗಿ ಒಂದು ಸಣ್ಣ ಪ್ರಯತ್ನ ಈ ಹಾಡು ಮಕ್ಕಳೇ ಈ ಒಂದು ಹಾಡನ್ನು ನಾನೇ ಸ್ವತಃ ರಚನೆ ಮಾಡಿದ್ದೀನಿ ಹಾಗೂ ರಾಗ ಸಂಯೋಜನೆ ಮಾಡಿದ್ದೀನಿ ಈ ಹಾಡನ್ನು ನಾವೆಲ್ಲರೂ ಒಟ್ಟಾಗಿ ಹಾಡುವುದರ ಮೂಲಕ ಈ ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ಹಾಗೂ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸೈನಿಕರಿಗೆ ಅರ್ಪಣೆ ಮಾಡುತ್ತಾ ಅವರಿಗೆ ಗೌರವವನ್ನು ಸೂಚಿಸುತ್ತಾ ಈ ಹಾಡನ್ನು ಹಾಡೋಣ ಮಕ್ಕಳೇ ಹಾಡೋಣವಾ ಬನ್ನಿ ಮಕ್ಕಳೆ ನಾವೆಲ್ಲರೂ ಒಟ್ಟಾಗಿ ಹಾಡೋಣ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಭರತ ಭೂಮಿಯ ಸೇವಕ ಅದ್ಭುತ ನಿನ್ನಯ ಕಾಯಕ ಭರತ ಭೂಮಿಯ ಸೇವಕ ಅದ್ಭುತ ನಿನ್ನ ಯ ಕಾಯಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಮಡದಿ ಮಕ್ಕಳ ಪ್ರೀತಿ ನಿನಗಿಲ್ಲವೋ ಮಾತೃ ವಾತ್ಸಲ್ಯಕ್ಕೆ ನೀ ದೂರವೋ ಮಡದಿ ಮಕ್ಕಳ ಪ್ರೀತಿ ನಿನಗಿಲ್ಲವೋ ಮಾತೃ ವಾತ್ಸಲ್ಯಕ್ಕೆ ನೀ ದೂರವೋ ಮದ್ದು ಗುಂಡಿ ನುಡಿನ ಸಹವಾಸವೋ ಮಾತೃಭೂಮಿಗೆ ನೀನು ಅಂಕಿತವೋ ಮದ್ದು ಗುಂಡಿ ನುಡನೆ ಸಹಬಾಸವೋ ಮಾತೃಭೂಮಿಗೆ ನೀನು ಅಂಕಿತವೋ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಮಳೆಯನ್ನು ಚಳಿಯನ್ನು ಲೆಕ್ಕಿಸದೆ ಮಂಜಿನಾಸಿಗೆ ಮೇಲೆ ನೀ ಮಲಗುವೆ ಮಳೆಯನ್ನು ಚಳಿಯನ್ನು ಲೆಕ್ಕಿಸದೆ ಮಂಜಿನಾಸಿಗೆ ಮೇಲೆ ನೀ ಮಲಗುವೆ ದೇಶ ರಕ್ಷಣೆಯೇ ಪರಮಾರ್ಥವೆಂದು ಕನಸಲ್ಲೂ ಮನಸ್ಸಲ್ಲೂ ಭಾವಿಸುವೆ ದೇಶ ರಕ್ಷಣೆಯೇ ಪರಮಾರ್ಥವೆಂದು ಕನಸಲ್ಲೂ ಮನಸ್ಸಲ್ಲೂ ಭಾವಿಸುವೆ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಜಾತಿ ಧರ್ಮದ ಭೇದ ನಿನಗಿಲ್ಲವೋ ದೇಶ ರಕ್ಷಣೆಯೇ ನಿನದೇಯವೋ ಜಾತಿ ಧರ್ಮದ ಭೇದ ನಿನಗಿಲ್ಲವೋ ದೇಶ ರಕ್ಷಣೆಯೇ ನಿನದೇಯವೋ ಯುದ್ಧದಲ್ಲಿ ಹುಲಿಯಂತೆ ಹೋರಾಡುವೆ ಶತ್ರುವಿನ ಹಿರಿಯನ್ನು ನೀಸಿಳುವೆ ಯುದ್ಧದಲ್ಲಿ ಹುಲಿಯಂತೆ ಹೋರಾಡುವೆ ಶತ್ರುವಿನ ಹೆರಿಯನ್ನು ನೀಸಿಳುವೆ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಸಾವಿನೆದುರಿಗೆ ನಿಂತು ಹೋರಾಡುವೆ ಉಸಿರು ನಿಲ್ಲುವವರೆಗೆ ಅವರಿಗೆ ಸೆಣಸಾಡುವೆ ಸಾವಿನೆದುರಿಗೆ ನಿಂತು ಹೋರಾಡುವೆ ಉಸಿರು ನಿಲ್ಲುವವರೆಗೆ ಸೆಣಸಾಡುವೆ ತ್ರಿವರ್ಣ ಧ್ವಜಕ್ಕಾಗಿ ಹೋರಾಡುವೆ ಅದನದ್ದು ಚಿರುನಿದ್ದೆಗೆ ನೀಜಾರುವೆ ತ್ರಿವರ್ಣ ಧ್ವಜಕ್ಕಾಗಿ ಹೋರಾಡುವೆ ಅದನ್ನೊದ್ದು ಚಿರುನಿದ್ದೆಗೆ ನೀಜಾರುವೆ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಭರತ ಭೂಮಿಯ ಸೇವಕ ಅದ್ಭುತ ನಿನ್ನಯ ಕಾಯಕ ಭರತ ಭೂಮಿಯ ಸೇವಕ ಅದ್ಭುತ ನಿನ್ನಯ ಕಾಯಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಗಡಿಯನ್ನು ಕಾಯುವ ಸೈನಿಕ ನೀನು ಭಾರತ ದೇಶದ ರಕ್ಷಕ ಜೈ ಜವಾನ್ ಜೈ ಹಿಂದ್ ಮಕ್ಳೇ ಹಾಡನ್ನು ಕೇಳಿದ್ರಾ ಹಾಡು ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಮಕ್ಕಳೇ ಆಯಿತು ಮಕ್ಕಳೇ ಈಗ ನಾವು ಪಾಠದ ಕಡೆ ಗಮನ ಕೊಡೋಣ ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಮಕ್ಕಳೇ ಗೊತ್ತಿದೆ ಅಲ್ವಾ ನಿಮಗೆ ಆಯಿತು ತಗೊಳ್ಳಿ ನೋಟ್ ಪುಸ್ತಕ ಪೆನ್ನು ಎಲ್ಲ ಸಿದ್ಧವಾಗಿ ಇಟ್ಕೊಳ್ಳಿ ಹಾಗೇನೇ ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ ಸೇನಾನಿ ಪಾಠವನ್ನು ತೆಗೆದಿಟ್ಕೊಳ್ಳಿ ಮಕ್ಕಳೇ ಚಟುವಟಿಕೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಆ ಚಟುವಟಿಕೆಗಳನ್ನು ಹೇಳ್ತೀನಿ ನೀವು ಅದನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರ್ಕೊಂಡು ಅದನ್ನು ನಾನು ಹೇಳದಂತೆ ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಮಕ್ಕಳೇ ಸರಿನಾ ಪಾಠಕ್ಕೆ ಹೋಗೊಂಡ್ವಾ ವೆರಿ ಗುಡ್ ಮಕ್ಕಳೇ ಈಗ ನಾನು ನಿಮಗೆ ಕೆಲವು ವ್ಯಕ್ತಿಗಳ ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ ಈ ವ್ಯಕ್ತಿಗಳನ್ನು ನೀವು ಗುರುತಿಸಬೇಕು ನಿಮಗೆ ಚೆನ್ನಾಗಿ ಪರಿಚಯ ಇರತಕ್ಕಂಥ ವ್ಯಕ್ತಿನ ಇವಾಗ ತೋರಿಸ್ತೀನಿ ನೋಡಿ ಚಿತ್ರ ಬರ್ತಾಯಿದೆ ಹಾಂ ಮಕ್ಕಳೇ ಯಾರಿವರು ಹೌದು ಮಕ್ಕಳೇ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರಿವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆಜಾದ್ ಇಂದ್ ಪೌಜ್ ಅಂತಕ್ಕಂಥ ಒಂದು ಸೇನೆಯನ್ನೇ ರಚನೆ ಮಾಡಿದಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಸುಭಾಷ್ ಚಂದ್ರ ಬೋಸ್ರು ಮುಂದಿನ ಚಿತ್ರವನ್ನು ನೋಡಿ ಮಕ್ಕಳೇ ಗುರುತಿಸಿ ಈ ಸೈನಿಕ ಯಾರೆಂದು ಗುರುತಿಸಿ ಮಕ್ಕಳೇ ಯಾರಿವರು ಎಲ್ಲೋ ನೋಡಿದಾಗ ಅನ್ಸೈತಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲದೆ ಸಾರಿ ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ ಅಲ್ವಾ ಈ ಚಿತ್ರ ಎಸ್ ಹೌದು ಮಕ್ಕಳೇ ಯಾರಿವರು ವೆರಿ ಗುಡ್ ಸರಿಯಾಗಿ ಹೇಳಿದ್ರಿ ಮಕ್ಕಳೇ ಧೀರ ಸೇನಾನಿ ಜನರಲ್ ಜಿ ಜಿ ಬೇವೂರ ಕರೆಕ್ಟಾಗಿ ಹೇಳಿದ್ರಿ ಮಕ್ಕಳೇ ಮಕ್ಕಳೇ ಈ ಒಂದು ತರಗತಿಯಲ್ಲಿ ನಾವು ನಮ್ಮ ಧೀರ ಸೇನಾನಿ ಜನರಲ್ ಜಿ ಜಿ ಬೇವೂರರ ಬಗ್ಗೆ ತಿಳ್ಕೊತೀವಿ ಮಕ್ಕಳೇ ಮಕ್ಕಳೇ ಈ ಪಾಠದಲ್ಲಿ ನಾವೇನೆಲ್ಲ ಕಲಿತೀವಿ ಅಂತ ನಾವು ನೋಡೋದಾದರೆ ನಮ್ಮ ದೇಶ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾಗಿದೆ ಹೌದು ಮಕ್ಕಳೇ ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟವನ್ನು ಕಂಡಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವು ಮಹಾನುಭಾವರು ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರೋದನ್ನು ನಾವು ಕೇಳಿದ್ದೀವಿ ಓದಿದ್ದೀವಿ ಅಲ್ವ ಮಕ್ಕಳೇ ಅದೇ ರೀತಿಯಲ್ಲಿ ನಮ್ಮ ದೇಶ ಪಾಕಿಸ್ತಾನ ಆಗಿರ್ಬೋದು ಚೀನಾ ಮೇಲೆ ಆಗಿರ್ಬೋದು ಯುದ್ಧಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ವೀರ ಯೋಧರು ಈ ದೇಶಕ್ಕಾಗಿ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಮಕ್ಕಳೇ ಪುರಾಣ ಕಾಲದಲ್ಲಿ ಮೊದಲುಗೊಂಡು ಕಾರ್ಗಿಲ್ ಹೋರಾಟದವರೆಗೂ ಅನೇಕ ಅನೇಕ ಯುದ್ಧಗಳು ನಡೆದಿವೆ ಮಕ್ಕಳೇ ಹೌದು ನಾವು ಒಮ್ಮೆ ಹಿಂದಕ್ಕೆ ನೋಡೋದಾದರೆ ಪುರಾಣ ಕಾಲದಲ್ಲಿ ಅಂದರೆ ತ್ರೇತಾಯುಗ ಇರ್ಬೋದು ದ್ವಾಪರ ಯುಗ ಇರ್ಬೋದು ಕೃತಯುಗ ಇರ್ಬೋದು ಈ ಎಲ್ಲ ಯುಗಗಳಲ್ಲೂ ಹಲವಾರು ಯುದ್ಧಗಳನ್ನು ನಡೆದಿದ್ದಾವೆ ಮಕ್ಕಳೇ ತ್ರೇತಾಯುಗದಲ್ಲಿ ರಾಮ ರಾವಣರ ಯುದ್ಧ ಇರ್ಬೋದು ದ್ವಾಪರ ಯುಗದಲ್ಲಿ ಕೌರವರಿಗೆ ಪಾಂಡವರಿಗೆ ನಡೆದಂತಹ ಕುರುಕ್ಷೇತ್ರ ಯುದ್ಧ ಆಗಿರ್ಬೋದು ಇವೆಲ್ಲವನ್ನು ನಾವು ಕಂಡಿದ್ದೇವೆ ಅಷ್ಟೇ ಅಲ್ಲ ಭಾರತ ಚೀನಾ ಯುದ್ಧಗಳಾಗಿರ್ಬೋದು ಭಾರತ ಪಾಕಿಸ್ತಾನದ ಯುದ್ಧಗಳಾಗಿರ್ಬೋದು ನಾವು ಈ ಎಲ್ಲ ಯುದ್ಧಗಳನ್ನು ಓದಿದ್ದೀವಿ ಮತ್ತು ಚಲನಚಿತ್ರಗಳಲ್ಲಿ ನೋಡಿದ್ದೀವಿ ಅಲ್ವಾ ಮಕ್ಕಳೇ ಜಾಗತಿಕ ಮಹಾಯುದ್ಧಗಳಲ್ಲೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ ಮಕ್ಕಳೇ ಹೌದು ಒಂದನೇ ಮಹಾಯುದ್ಧ ಆಗಿರ್ಬೋದು ಎರಡನೇ ಮಹಾಯುದ್ಧ ಆಗಿರ್ಬೋದು ಈ ಯುದ್ಧಗಳಲ್ಲೂ ನಮ್ಮ ಭಾರತೀಯರು ತಮ್ಮ ಧೈರ್ಯ ಸಾಹಸ ಶೌರ್ಯಗಳನ್ನು ಮೆರೆದಿದ್ದಾರೆ ಮಕ್ಕಳೇ ದೇಶದ ರಕ್ಷಣೆಯ ಮಾತು ಬಂದಾಗ ಜೀವದ ಹಂಗು ತೊರೆದು ಹೋರಾಡಿದ ಅದೆಷ್ಟೋ ಸೈನಿಕರು ನಮಗೆ ಪ್ರಾತಸ್ಮರಣೀಯರು ಹೌದು ಮಕ್ಕಳೇ ಪ್ರಾತಸ್ಮರಣೀಯರು ಅಂದರೆ ಗೊತ್ತಲ್ವಾ ಪ್ರಾತಸ್ಮರಣೀಯರು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರನ್ನು ನೆನೆಸ್ಕೊಂತೀವಿ ದೇವರನ್ನ ನೇಮಿಸ್ಕೊಂತೀವಿ ಅಲ್ವಾ ನಾವು ನಿದ್ದೆ ಹೇಳಬೇಕಾದ್ರೆ ಅಮ್ಮ ಹೇಳ್ತಾಳೆ ಏಯ್ ದೇವ್ರ ಮುಖ ನೋಡ್ಕೊಂಡಿದ್ದೇಳಪ್ಪ ದೇವ್ರನ್ನ ನೇಮಿಸ್ಕೊಂಡಿದ್ದೇಳಾ ಅಂತ ಹೇಳ್ತಾರೆ ಅಲ್ವಾ ಮಕ್ಕಳೇ ಅದನ್ನೇ ನಾವು ಸ್ಮರಣೆ ಅಂತ ಕರಿತೀವಿ ಆದರೆ ಇಲ್ಲಿ ಲೇಖಕರು ಹೇಳ್ತಾರೆ ನಾವು ನಿಜವಾಗ್ಲೂ ಪ್ರಾತಸ್ಮರಣೆ ಮಾಡಬೇಕಾಗಿರೋದು ಯಾರನ್ನ ಅಂತಂದರೆ ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ವೀರ ಯೋಧರನ್ನು ಈ ಗಡಿಯಲ್ಲಿ ಕಾಯ್ತಾ ಇರತಕ್ಕಂಥ ಸೈನಿಕರನ್ನು ನಾವು ನೆನೆಸ್ಕೋಬೇಕು ಅಂತ ಹೇಳ್ತಾರೆ ಮಕ್ಕಳೇ ಯಾಕಂತಂದರೆ ನಾವು ಇವತ್ತು ಸಂತೋಷವಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ನಿದ್ದೆಗೆಟ್ಟು ನಮ್ಮನ್ನು ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಮಕ್ಕಳೇ ಅಷ್ಟೇ ಅಲ್ಲ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಕ್ಲಿಷ್ಟ ಸಂದರ್ಭಗಳಲ್ಲಿ ತುಂಬ ಚಳಿಯಲ್ಲಿ ಚಳಿಯನ್ನು ಮಳೆಯನ್ನು ಲೆಕ್ಕಿಸದೆ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಮಕ್ಕಳೇ ಅಂತಹ ಸೈನಿಕರನ್ನು ನಾವು ನೆನೆಸ್ಕೊಂಡು ಬೆಳಗ್ಗೆ ಎದ್ದೇಳಬೇಕು ಅಂತಕ್ಕಂಥ ಮಾತನ್ನು ಕವಿಯಲ್ಲಿ ಹೇಳ್ತಾನೆ ಮಕ್ಕಳೇ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ನೋಡೋಣ ಮಕ್ಕಳೇ ಗ್ರಾಮದ ಓಣಿ ಗ್ರಾಮದ ಓಣಿ ಅಂತಂದರೆ ಹಳ್ಳಿಯ ಬೀದಿ ಜನ್ಮ ತಾಳು ಜನ್ಮ ತಾಳು ಅಂತಂದರೆ ಹುಟ್ಟು ಜನಿಸು ಎಂಬ ಅರ್ಥವನ್ನು ಕೊಡುತ್ತೆ ಹಾಗೆಯೇ ದುರ್ಗಮ ದುರ್ಗಮ ಅಂತಂದರೆ ಹೋಗಲು ಅಸಾಧ್ಯವಾದ ಒಂದು ಪ್ರದೇಶಕ್ಕೆ ನಾವು ದುರ್ಗಮ ಪ್ರದೇಶ ಅಂತ ಕರಿತೀವಿ ಫೀಲ್ಡ್ ಮಾರ್ಷಲ್ ಅಂತಂದರೆ ಭೂ ಸೇನೆಯಲ್ಲಿ ವಿಶೇಷ ಪರಿಣತಿಯನ್ನು ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ ಅದಕ್ಕೆ ಫೀಲ್ಡ್ ಮಾರ್ಷಲ್ ಅಂತ ಕರೀತಾರೆ ಮಕ್ಕಳೇ ಅಲಂಕೃತ ಅಂತಂದರೆ ಅಲಂಕಾರ ಮಾಡಿದ ಸಿಂಗರಿಸಿದ ಎಂಬ ಅರ್ಥವನ್ನು ಕೊಡುತ್ತೆ ಉತ್ತುಂಗ ಉತ್ತುಂಗ ಅಂತಂದರೆ ಶ್ರೇಷ್ಠವಾದದ್ದು ಎಂಬ ಅರ್ಥವನ್ನು ಕೊಡುತ್ತೆ ಕಾವಲಿರಿಸು ಕಾವಲಿರಿಸು ಅಂತಂದರೆ ರಕ್ಷಿಸು ಎಂದರ್ಥ ಕೃತಿ ಅಂತಂದರೆ ಕೆಲಸ ಎಂದರ್ಥ ಗಾಡಿ ಗಾಡಿ ಅಂತಂದರೆ ಚಕ್ಕಡಿ ಅಂತಲೂ ಕರಿಬೋದು ಬಂಡಿ ಅಂತನೂ ಅರ್ಥವನ್ನು ತೋರಿಸುತ್ತೆ ಗಾಥೆ ಗಾಥೆ ಅಂತಂದರೆ ಕತೆ ಘಟನೆ ಅಂತ ಅರ್ಥ ಕೊಡುತ್ತೆ ಮಕ್ಕಳೇ ಮಹಾದಂಡನಾಯಕರು ಮಹಾದಂಡನಾಯಕರು ಅಂತಂದರೆ ಸೇನಾ ವರಿಷ್ಠ ಸೈನ್ಯದ ಅತಿ ಹಿರಿಯ ಅಧಿಕಾರಿಗೆ ನಾವು ಮಹಾದಂಡನಾಯಕರು ಅಂತ ಕರಿತೀವಿ ಮಕ್ಕಳೇ ಮಾರ್ಷಲ್ ಮಾರ್ಷಲ್ ಅಂತಂದರೆ ಪರಿಣತ ನೇತೃತ್ವ ನೇತೃತ್ವ ಅಂತಂದರೆ ಮುಂದಾಳತ್ವ ಹಿರಿತನ ಎಂಬ ಅರ್ಥವನ್ನು ಕೊಡುತ್ತೆ ನಾಯಕತ್ವ ಎಂಬ ಅರ್ಥವನ್ನು ಕೊಡುತ್ತೆ ಲೇಸು ಲೇಸು ಅಂತಂದರೆ ಒಪ್ಪಿತ ಒಳ್ಳೆಯದು ಎಂಬ ಅರ್ಥವನ್ನು ಕೊಡುತ್ತೆ ಮಕ್ಕಳೇ ಸಜ್ಜನಿಕೆ ಸಜ್ಜನಿಕೆ ಅಂತಂದರೆ ಒಳ್ಳೆಯತನ ಮಕ್ಕಳೇ ಈಗ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಈ ಪಾಠವನ್ನು ಬರೆದಿರ್ತಕ್ಕಂಥ ಕೃತಿಕಾರರ ಪರಿಚಯವನ್ನು ನೋಡೋಣ ಈ ಪಾಠವನ್ನು ಬರೆದಿರತಕ್ಕಂಥ ಕೃತಿಕಾರರು ಡಾಕ್ಟರ್ ಬಸವರಾಜ ಹದ್ಲಿಯವರು ಇವರ ಜನನ ಕ್ರಿಸ್ತ ಶಕ ಒಂದು ಆರು ಸಾವಿರದ ಒಂಬೈನೂರ ಐವತ್ತ ಐದು ಇವರು ಹುಟ್ಟಿದ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬೇವೂರ ತಂದೆ ಚನ್ನಪ್ಪ ತಾಯಿ ಚೆನ್ನವ್ವ ಇವರು ಬರೆದಿರ್ತಕ್ಕಂಥ ಕೃತಿಗಳನ್ನು ನೋಡೋದಾದರೆ ಬೇವೂರಿನ ಅಪರೂಪದವರು ಹಕ್ಕನ ಬಳಗ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ ಮಕ್ಕಳೇ ಇವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ನೋಡೋದಾದರೆ ಡಾಕ್ಟರೇಟ್ ಪದವಿ ಇವರಿಗೆ ಬಂದಿದೆ ಮಕ್ಕಳೇ ಮಕ್ಕಳೇ ಈಗ ಈ ಪಾಠದಲ್ಲಿ ಬರತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನಾವು ಓದೋಣ ನಾನು ಮಾದರಿಯಾಗಿ ಓದ್ತೀನಿ ನೀವು ಅದನ್ನು ಗಮನಿಸಿ ಮಕ್ಕಳೇ ನಾನು ಓದಬೇಕಾದ್ರೆ ಅದನ್ನು ಅರ್ಥವನ್ನು ಗ್ರಹಿಸುತ್ತಾ ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ನಾನು ಓದ್ತೀನಿ ನೀವು ಅದೇ ರೀತಿಯಲ್ಲಿ ಮನೆಯಲ್ಲಿ ಓದೋದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲ್ರಾವ್ ಇದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರಸೇನಾನಿ ಮಹಾನ್ ದಂಡನಾಯಕ ಸಾರಿ ಮಹಾ ದಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು ಹೌದು ಮಕ್ಕಳೇ ನಾವು ಪಾಠದ ವಿವರಣೆಯನ್ನು ನೋಡೋದಾದರೆ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ರವೀಂದ್ರನಾಥ ಟ್ಯಾಗೋರ್ರಂತಹ ಮಹಾನ್ ಮೇಧಾವಿಗಳು ಜನಿಸಿದ್ದಾರೆ ಅದೇ ರೀತಿಯಲ್ಲಿ ಜನರಲ್ ಜಿ ಜಿ ಬೇವೂರರಂತಹ ವೀರ ಯೋಧರು ಜನಿಸಿದ್ದಾರೆ ಅದೇ ರೀತಿಯಲ್ಲಿ ಅಬ್ದುಲ್ ಕಲಾಂರಂತಹ ವಿಜ್ಞಾನಿಗಳು ಜನಿಸಿದ್ದಾರೆ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಹ ಮಹಾನ್ ಸಾಧಕರು ಭಾರತದಲ್ಲಿ ಜನಿಸಿದ್ದಾರೆ ಮಕ್ಕಳೇ ಇಂತಹ ಮಹಾನ್ ಸಾಧಕರ ಸಾಲಿನಲ್ಲಿ ನಾವು ನಮ್ಮ ಜನರಲ್ ಜಿ ಜಿ ಬೇವೂರನ್ನು ಕಾಣ್ತೀವಿ ಮಕ್ಕಳೇ ನಮ್ಮ ಜನರಲ್ ಜಿ ಜಿ ಬೇವೂರರ ತಂದೆ ಸರ್ ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಇವರ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರು ಮಕ್ಕಳೇ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸ್ತಾರೆ ಮಕ್ಕಳೇ ನಮ್ಮ ಬೇವೂರರು ತಂದೆಯ ಮಾರ್ಗದರ್ಶನ ಹಾಗೂ ತಾಯಿಯ ದೇಶಾಭಿಮಾನಿ ಗುಣಗಳೊಂದಿಗೆ ಬೆಳೆದವರು ಹೌದು ನಮ್ಮ ಬೇವೂರರನ್ನು ಚಿಕ್ಕಂದಿನವರಲ್ಲೇ ಅವರ ತಂದೆಯವರಾದಂತಹ ಅವರ ತಂದೆಯವರು ಅವ್ರನ್ನ ಉತ್ತಮ ಮಾರ್ಗದರ್ಶನ ನೀಡಿ ಅವರನ್ನು ಬೆಳೆಸ್ತಾರೆ ಮಕ್ಕಳೇ ಹಾಗೆಯೇ ತಾಯಿ ಒಳ್ಳೆಯ ದೇಶಾಭಿಮಾನಿ ಗುಣಗಳನ್ನು ಹೊಂದಿದ್ದಂಥವರು ಹಾಗಾಗಿ ತಮ್ಮ ಮಗನಲ್ಲಿ ಒಳ್ಳೆಯ ದೇಶಾಭಿಮಾನಿ ಗುಣಗಳನ್ನು ಬೆಳೆಸ್ತಾಳೆ ಸ್ವಾತಂತ್ರ್ಯ ಹೋರಾಟಗಾರರ ವೀರ ಯೋಧರ ಕಥೆಗಳನ್ನು ಮಗನಿಗೆ ಹೇಳಿ ಮಗನಲ್ಲಿ ಒಳ್ಳೆಯ ದೇಶಾಭಿಮಾನಿ ಗುಣಗಳನ್ನು ಬೆಳೆಸ್ತಾಳೆ ಮಕ್ಕಳೇ ಇವರ ವಿದ್ಯಾಭ್ಯಾಸವನ್ನು ನಾವು ನೋಡೋದಾದರೆ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಹಾಗೆಯೇ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಲ್ಲಿನೂ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಮಕ್ಕಳೇ ಮಕ್ಕಳೇ ಇವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಅಂದರೆ ವಿದ್ಯಾರ್ಥಿಯಾಗಿದ್ದಾಗಲೇ ಇವರು ತಮ್ಮ ಪ್ರಾಮಾಣಿಕತೆ ಹಾಗೂ ಶಿಸ್ತಿನಿಂದ ಹಲವಾರು ಸಾಧನೆಗಳನ್ನು ಮಾಡ್ತಾರೆ ಮಕ್ಕಳೇ ಅವರು ಗೌರವ ಖಡ್ಗ ಹಾಗೂ ಚಿನ್ನದ ಪದಕಗಳನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೇವೂರರು ಭಾರತೀಯ ಸೇನಾಪಡೆಯನ್ನು ಸೇರ್ತಾರೆ ಮಕ್ಕಳೇ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯುತ್ತೆ ಮಕ್ಕಳೇ ಈ ಒಂದು ಯುದ್ಧದ ನೇತೃತ್ವವನ್ನು ಅಂದರೆ ಒಂದು ಸೇನಾ ತುಕಡಿಯ ನೇತೃತ್ವವನ್ನು ನಮ್ಮ ಜನರಲ್ ಜಿ ಜಿ ಬೇವೂರರು ಈ ಒಂದು ಸೇನೆಯ ಮುಂದಾಳತ್ವವನ್ನು ವಹಿಸುವಾಗ ಅವರು ಪಶ್ಚಿಮ ಪಾಕಿಸ್ತಾನದ ರಾಜಸ್ಥಾನ ಹಾಗೂ ಕಚ್ ದುರ್ಗಮ ಪ್ರದೇಶಗಳ ಮೂಲಕ ಸಾವಿರಾರು ಚದರ ಮೈಲು ಪಾಕಿಸ್ತಾನದ ಭೂಭಾಗವನ್ನು ವಶಪಡಿಸ್ಕೊಳ್ತಾರೆ ಮಕ್ಕಳೇ ಆಕ್ರಮಿಸ್ಕೊತಾರೆ ಈ ಘಟನೆಯನ್ನು ಕಂಡಂತಹ ಆಗಿನ ಮಹಾನ್ ದಂಡನಾಯಕರಾಗಿದ್ದಂತಹ ಮಾಣಿಕ್ ಶಹಾ ಅವರು ನಮ್ಮ ಜನರಲ್ ಜಿ ಜಿ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸೆ ಮಾಡ್ತಾರೆ ಮಕ್ಕಳೇ ಆಗ ನಮ್ಮ ಬೇವೂರರ ತಾಕತ್ತು ಏನು ಅಂತಕ್ಕಂಥದ್ದು ಇಡೀ ಭಾರತ ದೇಶಕ್ಕೆ ಗೊತ್ತಾಗುತ್ತೆ ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗುರುತಿಸಲಾಗುತ್ತೆ ಮಕ್ಕಳೇ ಅಂತಹ ಸಾಧನೆಯನ್ನು ಅವರು ಮಾಡ್ತಾರೆ ಇಡೀ ಭಾರತ ದೇಶದಾದ್ಯಂತ ಮನೆ ಮನೆಯಲ್ಲೂ ನಮ್ಮ ದೇವೂರರ ಬಗ್ಗೆ ಮಾತಾಡ್ಕೊತಾರೆ ಅಂತಹ ಒಂದು ಹೆಸರನ್ನು ಗಳಿಸ್ತಾರೆ ಮಕ್ಕಳೇ ಅವರು ಮಕ್ಕಳೇ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಯ ಅಂಗವಾಗಿ ಎನ್ ಸಿ ಸಿಯನ್ನು ಜಾರಿಗೆ ತಂದಾಗ ಅದರ ಪ್ರಥಮ ನಿರ್ದೇಶಕರು ನಮ್ಮ ಜನರಲ್ ಜಿ ಜಿ ಬೇವು ಆಗ್ತಾರೆ ಮಕ್ಕಳೇ ಯಾಕಂತಂದರೆ ಅವರು ಯುವಜನತೆಯ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿದ್ದಂಥವರು ಹಾಗಾಗಿ ಅವರಾದರೆ ಈ ಒಂದು ಕೆಲಸಕ್ಕೆ ನ್ಯಾಯವನ್ನು ಮಾಡಬಲ್ಲರು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರನ್ನು ಈ ಒಂದು ಕಾರ್ಯಕ್ಕೆ ನೇಮಿಸಲಾಗುತ್ತೆ ಯುವಜನರು ನಾಳೆಯ ದೇಶ ರಕ್ಷಕರು ಆಗಬೇಕು ಎಂದು ಭಾವಿಸಿದಂಥವರು ನಮ್ಮ ಜನರಲ್ ಜಿ ಜಿ ಬೇವೂರರು ಯಾಕಂತಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ದೇಶದ ಸಂಪತ್ತು ಯಾವುದಾದ್ರೂ ಇದೆ ಅಂತಂದರೆ ಅದು ಯುವಕರ ಸಂಪತ್ತು ಯುವ ಜನ ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ದಂಥವರು ನಮ್ಮ ಜನರಲ್ ಜಿ ಜಿ ಬೇವೂರರು ಹಾಗಾಗಿನೇ ಅವರು ಯುವಜನರು ನಾಳೆಯ ದೇಶ ರಕ್ಷಕರು ಆಗಬೇಕು ಅವರಲ್ಲಿ ಒಳ್ಳೆಯ ದೇಶಾಭಿಮಾನಿ ಗುಣಗಳನ್ನು ಬೆಳೆಸಬೇಕು ಅವರು ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗದಂತೆ ನೋಡ್ಕೋಬೇಕು ಅವರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಮಕ್ಕಳೇ ಹಾಗೆಯೇ ಹದಿನೈದು ಒಂದು ಸಾವಿರದ ಒಂಬೈನೂರ ಹದಿನೈದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾರತದ ಭೂ ಸೇನೆಯ ಒಂಬತ್ತನೆಯ ಮಹಾದಂಡನಾಯಕರು ಆಗ್ತಾರೆ ಬೇವೂರರಿಗೆ ಸಂದ ಗೌರವಗಳನ್ನು ನಾವು ನೋಡೋದಾದರೆ ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿದೆ ಮಕ್ಕಳೇ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂರರ ಹೆಸರನ್ನು ಇಟ್ಟು ಅವರನ್ನು ಗೌರವಿಸಲಾಗಿದೆ ಮಕ್ಕಳೇ ಬೇವೂರರ ಸರಳ ಜೀವನ ಮತ್ತು ಸಜ್ಜನಿಕೆಯನ್ನು ನಾವು ಒಂದು ಘಟನೆಯ ಮೂಲಕ ನೋಡ್ಬೋದು ಮಕ್ಕಳೇ ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿ ಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು ಹೌದು ಬೇವೂರು ಅಂತಕ್ಕಂಥದ್ದು ಅವರ ಸ್ವಂತ ಸ್ಥಳ ಅವರ ಊರಿನವರು ಆ ಊರಿನಲ್ಲಿ ನಡೀತಕ್ಕಂಥ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಇವರನ್ನು ಆಹ್ವಾನ ಮಾಡ್ತಾರೆ ಹಾಗಾಗಿ ಬೇವೂರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮಕ್ಕಳೇ ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಹೌದು ಒಬ್ಬ ಭಾರತದ ಮಹಾನ್ ದಂಡನಾಯಕರು ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ಗ ಎಷ್ಟು ಗೌರವವನ್ನು ಸೂಚಿಸಬೇಕಾಗುತ್ತೆ ಹಾಗಾಗಿನೇ ಅಲ್ಲಿನ ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಮಕ್ಕಳೇ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಹೌದು ಆ ವೀರ ಯೋಧನಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಅವರನ್ನು ಆ ಜೀಪಿನಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡಬೇಕೆಂತಂದು ಒಂದು ಜೀಪನ್ನು ಸಿದ್ಧ ಮಾಡಿ ಇಡಲಾಗಿತ್ತು ಸುತ್ತ ಬಂದೂಕುದಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಹೌದು ಮಕ್ಕಳೇ ಅವರಿಗೆ ರಕ್ಷಣೆಗಾಗಿ ಅವರ ಸುತ್ತಲೂ ಬಂದೂಕುದಾರಿಗಳನ್ನು ನೇಮಿಸಿದರು ಆಗ ನಮ್ಮ ಬೇವೂರರು ಒಂದು ಮಾತೇಳ್ತಾರೆ ಮಕ್ಕಳೇ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಹೌದು ಇಂತಹ ಮಾತನ್ನು ಒಬ್ಬ ಸೈನಿಕನಲ್ದಿರ ಇನ್ನು ಯಾರು ಹೇಳಕ್ಕೆ ಸಾಧ್ಯ ಮಕ್ಕಳೇ ಇದು ನನ್ನ ಊರು ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಜನ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಈ ದೇಶವನ್ನು ಕಾಯ್ತಕ್ಕಂಥ ಒಬ್ಬ ಸೈನಿಕನಾಗಿ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳ್ದೇ ಇದ್ದರೆ ನಾನು ಸೈನಿಕನಾಗಿ ಅರ್ಥ ಇಲ್ದಿರ ಆಗ್ಬಿಡ್ತದೆ ಹಾಗಾಗಿ ದಯವಿಟ್ಟು ನನಗೆ ಈ ಒಂದು ರಕ್ಷಣಾ ವ್ಯವಸ್ಥೆ ಬೇಡ ಅಂತ ಹೇಳಿಬಿಟ್ಟು ಜೀಪಿನಲ್ಲಿ ಕುಳಿತುಕೊಳ್ಳದೆ ಹೆಂಡತಿ ರಾಧಿಕಾಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಹೌದು ಮಕ್ಕಳೇ ಅವರು ನನಗೆ ನಿಮ್ಮ ರಕ್ಷಣೆ ಬೇಡ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ ಅಲ್ಲೇ ಇದ್ದಂತಹ ತಮ್ಮೂರಿನ ರೈತನ ಗಾಡಿಯಲ್ಲಿ ಹತ್ತಿ ಕುಳಿತುಕೊಂತಾರೆ ತಮ್ಮ ಊರಿನ ಗ್ರಾಮದ ಹೋಣಿಗಳಲ್ಲಿ ಕಂಡಂತಹ ಎಲ್ಲ ಜನರನ್ನು ಮಾತನಾಡಿಸುತ್ತಾ ಅವರು ಊರಿನಲ್ಲಿ ಸಾಗ್ತಾರೆ ಮಕ್ಕಳೇ ಇದು ಬೇವೂರರ ಸರಳ ಜೀವನ ಮತ್ತು ಸಜ್ಜನಿಕೆಯನ್ನು ತೋರಿಸುತ್ತೆ ಮಕ್ಕಳೇ ಅಲ್ವಾ ಅಂತಹ ಮಹಾನ್ ದಂಡನಾಯಕನಾದರೂ ಎಷ್ಟೊಂದು ಸರಳ ಜೀವಿ ನೋಡಿ ಮಕ್ಕಳೇ ಎಷ್ಟೊಂದು ಸರಳ ಜೀವನವನ್ನು ಮಾಡ್ತಾರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ತುಂಬಿದುಕೊಳ್ಳ ಯಾವತ್ತೂ ತುಣ್ಕೋದಿಲ್ಲ ಅಂತ ಅಲ್ವಾ ಅವರು ಅಂತಹ ಸಜ್ಜನಿಕೆಯನ್ನು ಹೊಂದಿದ್ದರು ಮಕ್ಕಳೇ ಅವರು ತಮ್ಮ ಊರಿನೊಂದಿಗೆ ಒಳ್ಳೆಯ ನಡತೆಯನ್ನು ತೋರಿಸಿದ್ರು ಅಂತಹ ಮಹಾನುಭಾವರು ನಮ್ಮ ಜನರಲ್ ಜಿ ಜಿ ಬೇವೂರರು ಮಕ್ಕಳೇ ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ ಅವರದು ಹೌದು ಮಾತು ಕಡಿಮೆ ಇರಬೇಕು ಕೆಲಸ ಜಾಸ್ತಿ ಮಾಡಬೇಕು ನಾವು ಮಾತನಾಡೋದಕ್ಕಿಂತ ನಮ್ಮ ಪರಿಶ್ರಮ ಏನಿದೆ ಅದನ್ನು ಕೆಲಸದಲ್ಲಿ ತೋರಿಸಬೇಕು ಎಂಬತಕ್ಕಂಥ ನಂಬಿಕೆಯನ್ನು ಹೊಂದಿದ್ದಂಥವರು ನಮ್ಮ ಜನರಲ್ ಜಿ ಜಿ ಬೇವೂರರು ಮಕ್ಕಳೇ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತು ಹೌದು ಮಕ್ಕಳೇ ಇಂತಹ ಒಬ್ಬ ಮಹಾನುಭಾವರ ಸೇವೆಯನ್ನು ಯಾರು ಬಿಟ್ಟುಕೊಡ್ತಾರೆ ಅವರ ಸೇವೆ ಭಾರತ ಸರ್ಕಾರಕ್ಕೆ ಬಳಸ್ಕೋಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಎರಡು ವರ್ಷದವರಿಗೆ ನಮ್ಮ ಜನರಲ್ ಜಿ ಜಿ ಬೇವುರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಕ ಮಾಡ್ಕೊತಾರೆ ರಾಯಭಾರಿ ಅಂತಂದರೆ ಏನು ಅಂತಂದರೆ ನೀವು ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ರಾಯಭಾರಿ ಅಂತಂದರೆ ಏನು ಅವರ ಕೆಲಸಗಳೇನು ಎಲ್ಲವನ್ನು ತಿಳ್ಕೊತಿರ ಮಕ್ಕಳೇ ಅಂದರೆ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ತಕ್ಕಂಥ ಒಬ್ಬ ಪ್ರತಿನಿಧಿ ನಮ್ಮ ದೇಶದ ನಿರ್ಧಾರಗಳನ್ನು ಬೇರೆ ದೇಶಗಳಿಗೆ ತಿಳಿಸಕ್ಕಂಥದ್ದು ಅಲ್ಲಿನ ದೇಶದ ಪರಿಸ್ಥಿತಿಗಳ ಬಗ್ಗೆ ಅವರ ನಿರ್ಧಾರಗಳನ್ನು ನಮ್ಮ ದೇಶಕ್ಕೆ ತಿಳಿಸೋದ್ರ ಬಗ್ಗೆ ಈ ರೀತಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಜನರಲ್ ಜಿ ಜಿ ಬೆರನ್ನು ಈ ಕಾರ್ಯಕ್ಕೆ ನೇಮಕ ಮಾಡ್ಕೊತಾರೆ ಮಕ್ಕಳೇ ಸಾಮಾನ್ಯವಾಗಿ ಭಾರತ ದೇಶ ಎಲ್ಲ ದೇಶಗಳಿಗೂ ಇಂತಹ ರಾಯಭಾರಿಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ಹೊಲೋಕ ತ್ಯಜಿಸಿದರು ಹೌದು ಮಕ್ಕಳೇ ಒಬ್ಬ ಮಹಾನ್ ವೀರ ಯೋಧ ಭಾರತದ ಒಂಬತ್ತನೆಯ ಮಹಾದಂಡನಾಯಕರಾದಂತಹ ಜನರಲ್ ಜಿ ಜಿ ಬೇವೂರರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ಹಲೋಕವನ್ನು ತ್ಯಜಿಸಿದರು ಮಕ್ಕಳೇ ಅವರ ಸಾಹಸದ ಗಾಥೆಗಳು ಭಾರತದ ಮಹಾದಂಡನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ಮಕ್ಕಳೇ ಹೌದು ಏಕೆಂತಂದರೆ ನಾವು ಮಾಡಿರ್ತಕ್ಕಂಥ ನಾವು ತೀರ್ಕೋಬೋದು ಆದರೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳು ಹಾಗೆ ಉಳಿದಿರ್ತವೆ ಹಾಗಾಗಿ ಮಹಾನ್ ದಂಡನಾಯಕರಾದಂತಹ ಜನರಲ್ ಜಿ ಜಿ ಬೇವೂರರು ಮಾಡಿದಂತಹ ಸಾಧನೆಗಳನ್ನು ಕಡಿಮೆಯೇ ಹಾಗಾಗಿನೇ ಭಾರತದ ಮಹಾ ದಂಡನಾಯಕರ ಸಾಲಿನಲ್ಲಿ ಅವರ ಚರಿತ್ರೆ ಚಿರಸ್ಥಾಯಿಯಾಗಿ ಉಳಿದುಬಿಟ್ಟಿದೆ ಮಕ್ಕಳೇ ಮಕ್ಕಳೇ ಪಾಠ ಅರ್ಥ ಆಯ್ತಾ ನೀವು ಈ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೋಬೇಕಲ್ವಾ ಹಾಗಾಗಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಕೊಡಬೇಕು ಮಕ್ಕಳೇ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಿ ಮಕ್ಕಳೇ ಮೊದಲನೇ ಪ್ರಶ್ನೆ ಇದೆ ನೋಡಿ ಬೇವೂರರು ಯಾವಾಗ ಜನಿಸಿದರು ಎಸ್ ಎಸ್ ವೆರಿ ಗುಡ್ ಮಕ್ಕಳೇ ಬೇವೂರರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಬೇವೂರರ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆ ಸರ್ ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಸರಿಯಾಗಿ ಹೇಳಿದ್ರಿ ಮಕ್ಕಳೇ ಮೂರನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಗೋಪಾಲರಾಯರ ಸ್ವಂತ ಊರು ಯಾವುದು ಮಕ್ಕಳೇ ಎಸ್ ಸರಿ ಉತ್ತರ ಮಕ್ಕಳೇ ಗೋಪಾಲರಾಯರ ಸ್ವಂತ ಊರು ಬಾಗಲಕೋಟೆ ಜಿಲ್ಲೆಯ ಬೇವೂರ ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಮಕ್ಕಳೇ ಎಸ್ ಸರಿ ಉತ್ತರ ಮಕ್ಕಳೇ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಹ ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮಕ್ಕಳೇ ಗೋಪಾಲರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್ ಉತ್ತರ ಹೇಳಿ ಮಕ್ಕಳೇ ಗೋಪಾಲರಾಯರ ತಂದೆ ವೆರಿ ಗುಡ್ ಸರ್ ಗುರುನಾಥರಾವ್ ತಾಯಿ ಮಕ್ಕಳೇ ಎಸ್ ಸರಿ ಉತ್ತರ ರುಕ್ಮಿಣಿ ಬಾಯಿ ಮುಂದಿನ ಪ್ರಶ್ನೆ ಬರ್ತಾ ಇದೆ ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕ ಪಡೆದಿದ್ದರು ಎಸ್ ಉತ್ತರ ಹೇಳಿ ಮಕ್ಕಳೇ ವೆರಿ ಗುಡ್ ಮಕ್ಳೇ ಡ್ಯಾಶ್ ಖಡ್ಗ ಗೌರವ ಖಡ್ಗ ಮತ್ತು ಡ್ಯಾಶ್ ಪದಕ ಎಸ್ ಸರಿ ಉತ್ತರ ಮಕ್ಳೇ ಚಿನ್ನದ ಪದಕ ಪಡೆದಿದ್ದರು ಮುಂದಿನ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ ಯುವ ಜನರು ನಾಳೆಯ ಡ್ಯಾಶ್ ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಎಸ್ ಸರಿ ಉತ್ತರ ಮಕ್ಕಳ ದೇಶ ರಕ್ಷಕ ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಮಕ್ಕಳೇ ಈಗ ನಾನೊಂದು ವಾಕ್ಯವನ್ನು ತೋರಿಸ್ತಾ ಇದ್ದೀನಲ್ವಾ ಈ ಒಂದು ವಾಕ್ಯವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರ್ಕೊಳ್ಳಿ ಮಕ್ಕಳೇ ಸ್ಪಷ್ಟವಾಗಿ ಬರೀರಿ ಚಿನ್ನದ ಪದಕಗಳನ್ನು ಸಾಧಿಸಿದರು ಬರ್ಕೊಂಡ್ರೆ ಮಕ್ಕಳೇ ಹಾಂ ಈಗ ನಿಮ್ಮಲ್ಲೇ ಕೆಲವು ಮಕ್ಕಳು ಬರೆದಿರ್ತಕ್ಕಂತಹ ಈ ಒಂದು ಬರವಣಿಗೆಯನ್ನು ನೋಡೋಣ ಮಕ್ಕಳೇ ಯಾರ ಬರವಣಿಗೆ ಉತ್ತಮವಾಗಿದೆ ಗುರುತಿಸಿ ನೋಡೋಣ ನೋಡಿ ರವಿ ಬರೆದಿರ್ತಕ್ಕಂತಹ ಒಂದು ಬರವಣಿಗೆ ಬಂದಿದೆ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಿ ಆದರೆ ಎಲ್ಲರೂ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಿದ್ದೀರಿ ಆ ಮಿಸ್ಟೇಕ್ಗಳೇನು ಅಂತ ಫೈಂಡ್ ಔಟ್ ಮಾಡಿ ಮಕ್ಕಳೇ ಗುರುತಿಸಿ ರವಿ ಏನು ಮಿಸ್ಟೇಕ್ ಮಾಡಿದ್ದಾನೆ ಗುರುತಿಸಿ ಎಸ್ ಸರಿ ಮಕ್ಕಳೇ ಕರೆಕ್ಟಾಗಿ ಹೇಳಿದ್ರಿ ಅವನು ಪದಗಳ ಮಧ್ಯೆ ಸರಿಯಾದ ಅಂತರವನ್ನು ಕೊಟ್ಟಿಲ್ಲ ಈ ರೀತಿಯಾಗಿ ಬರಿಬೋದು ಇಂದು ಬರೆದಿರ್ತಕ್ಕಂಥ ಅದನ್ನು ನೋಡಿ ಚಿನ್ನದ ಪದಕಗಳನ್ನು ಸಾಧಿಸಿದರು ಈ ಮಗು ಏನು ಮಿಸ್ಟೇಕ್ ಮಾಡೈತಿ ಎಸ್ ಸರಿ ಮಕ್ಕಳೇ ಕೆಲವೊಂದು ಅಕ್ಷರಗಳು ಚಿಕ್ಕದಾಗಿದ್ದಾವೆ ಕೆಲವೊಂದು ಅಕ್ಷರಗಳು ದೊಡ್ಡದಾಗಿದ್ದಾವೆ ಅಕ್ಷರಗಳ ಗಾತ್ರ ಒಂದೇ ರೀತಿಯಾಗಿಲ್ಲ ನೋಡಿ ರಾಖಿ ಬರ್ದಿರ್ತಕ್ಕಂಥದನ್ನು ನೋಡಿ ಚಿನ್ನದ ಪದಕಗಳನ್ನು ಸಾಧಿಸಿದರು ಇವನೇನು ಮಿಸ್ಟೇಕ್ ಮಾಡಿದ್ದಾನೆ ವೆರಿ ಗುಡ್ ಮಕ್ಳು ಇವನು ಪದಗಳನ್ನು ವಾಲ್ಸ್ಬಿಟ್ಟವನೇ ನಿದ್ದೆ ಮಾಡಿಸ್ತಾವನೆ ಅಲ್ವಾ ಈ ರೀತಿ ಬರೀಬಾರ್ದು ಕನ್ನಡದ ಬರವಣಿಗೆ ಯಾವತ್ತೂ ನೇರವಾಗಿರಬೇಕು ಲಕ್ಕಿ ಬರೆದಿರ್ತಕ್ಕಂಥದನ್ನು ನೋಡಿ ಚಿನ್ನದ ಪದಕಗಳನ್ನು ಸಾಧಿಸಿದರು ಇವನೇನು ಮಾಡಿದ್ದಾನೆ ಏನು ಮಿಸ್ಟೇಕ್ ಮಾಡಿದ್ದಾನೆ ಹಾಂ ಕರೆಕ್ಟ್ ಮಕ್ಕಳೇ ಪದಗಳ ಮಧ್ಯೆ ಜಾಸ್ತಿ ಅಂತರ ಕೊಟ್ಬಿಟ್ಟವನೇ ಈ ರೀತಿ ಬರಿಬಾರ್ದು ಮುಂದೆ ನೋಡಿ ಮಕ್ಕಳೇ ರಾಜು ಬರೆದಿರ್ತಕ್ಕಂಥದನ್ನು ನೋಡಿ ಚಿನ್ನದ ಪದಕಗಳನ್ನು ಸಾಧಿಸಿದ್ರು ಇವನೇನು ಮಿಸ್ಟೇಕ್ ಮಾಡಿದ್ದಾನೆ ಎಲ್ಲ ಚೆನ್ನಾಗೇ ಅಲ್ವಾ ಏನು ಮಿಸ್ಟೇಕ್ ಇದೆ ಗುರುತಿಸಿ ನೋಡೋಣ ಎಸ್ ಸರಿಯಾಗಿ ಹೇಳ್ದೆನಿ ಮಕ್ಕಳೇ ಕೊನೆಯಲ್ಲಿ ಪದಷ್ಟಾಪಿಗೆ ಬೇಕಾಗಿತ್ತು ಈಗಿಲ್ಲ ಲೇಖನ ಚಿಹ್ನೆಗಳನ್ನು ಗಮನಿಸ್ಕೊಂಡು ಬರೆದಿಲ್ಲ ನೋಡಿ ಚಂದ್ರ ಬರ್ದಿರ್ತಕ್ಕಂಥದ್ದು ನೋಡಿ ಈ ಹುಡುಗ ಏನು ಮಿಸ್ಟೇಕ್ ಮಾಡಿದ್ದಾನೆ ನೋಡಿ ಮಕ್ಕಳೇ ನೋಡೋಣ ಏನು ಮಿಸ್ಟೇಕ್ ಇಲ್ವಾ ಎಸ್ ವೆರಿ ಗುಡ್ ಚಂದ್ರ ಬರೆದಿರ್ತಕ್ಕಂಥ ಬರವಣಿಗೆ ತುಂಬ ಉತ್ತಮವಾಗಿದೆ ಈ ರೀತಿಯಾಗಿ ನಾವು ಬರೆಯೋದನ್ನು ಅಭ್ಯಾಸ ಮಾಡಬೇಕು ಕಲಿಬೇಕು ಮಕ್ಕಳೇ ಹಾಗಾದರೆ ನಾವು ಈ ಬರವಣಿಗೆಗಳನ್ನು ನೋಡಿದ ಮೇಲೆ ನಾವು ಕೆಲವೊಂದು ಬರವಣಿಗೆ ಈಗಿರಬೇಕು ಅಂತ ಕೆಲವೊಂದು ಲಕ್ಷಣಗಳನ್ನು ಪಟ್ಟಿ ಮಾಡ್ಬೋದಾ ಎಸ್ ಪದಗಳ ಮಧ್ಯೆ ಅಂತರವನ್ನು ಬಿಡಬೇಕು ಅಕ್ಷರಗಳ ಗಾತ್ರದಲ್ಲಿ ಏಕರೂಪತೆ ಇರಬೇಕು ಅಕ್ಷರಗಳ ಬರವಣಿಗೆ ನೇರವಾಗಿರಬೇಕು ಪದಗಳ ಮಧ್ಯೆ ಸಮಾನವಾದಂಥ ಅಂತರವನ್ನು ಬಿಡಬೇಕು ಹಾಗೆಯೇ ಲೇಖನ ಚಿಹ್ನೆಗಳನ್ನು ಬಳಸಿ ಬರೀಬೇಕು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಬರವಣಿಗೆಯ ಗುಣಲಕ್ಷಣಗಳನ್ನು ಗಮನಿಸುತ್ತಾ ನಾವು ಬರವಣಿಗೆಯನ್ನು ಬರೆಯುವಾಗ ಗಮನಿಸ್ಕೊಂಡು ಬರೀಬೇಕು ಮಕ್ಕಳೇ ಈಗ ಒಂದು ಮಾದರಿ ಬರವಣಿಗೆಯನ್ನು ನೋಡೋಣವಾ ನೋಡಿ ಇಲ್ಲಿ ರಾಖಿ ಚಂದ್ ಬರೆದಿರ್ತಕ್ಕಂಥ ಒಂದು ಬರವಣಿಗೆ ಐದನೇ ತರಗತಿ ಹುಡುಗ ನೋಡಿ ಹೇಗೆ ಬರ್ದಿದ್ದಾನೆ ಈ ರೀತಿಯಾಗಿ ನೀವು ಬರೆಯೋದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಮಕ್ಕಳೇ ಈಗ ನಿಮಗೆ ಗೃಹ ಚಟುವಟಿಕೆ ಈ ಒಂದು ಗೃಹ ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಒಂದನೇದು ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಕಾಡು ನುಡಿ ಬರ್ಕೊಳ್ಳಿ ಮಕ್ಕಳೇ ಎರಡನೇದು ದೇಶಕ್ಕಾಗಿ ಹೋರಾಡಿದ ಗಣ್ಯರ ಜೀವನ ಚರಿತ್ರೆ ಸಂಗ್ರಹಿಸಿ ಓದಿರಿ ಬರ್ಕೊಳ್ಳಿ ಮಕ್ಕಳೇ ಮೂರನೇದು ಅದು ಎರಡಂತ ಬಂದಿದೆ ಮಿಸ್ಸಾಗಿದೆ ಅದು ಮೂರನೇದು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಸಂಗ್ರಹಿಸಿರಿ ಎಲ್ಲರೂ ಬರ್ಕಂಡ್ರ ಮಕ್ಕಳೇ ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು ಮಕ್ಕಳೇ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿ ಖುಷಿಯಾಗಿರಿ ಆನಂದವಾಗಿರಿ ಮಕ್ಕಳೇ ಆಡುತ್ತಾ ನಲಿಯಿರಿ ನಲಿಯುತ್ತಾ ಕಲಿಯಿರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಹೆಸರು ಆರ್ ರವೀಂದ್ರನಾಥ್ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಧನ್ಯವಾದಗಳು ಮಕ್ಕಳೇ